ಸಿರಿ ಮಾಣಿ ಇಬ್ರು ಬೇಗ ತಿಂಡಿ ತಿಂದು ಬೈಲಿಗೆ ಹೋಗಿ ಮಗ. ಅಲ್ಲಿ ಅಜ್ಜಯ್ಯ ದನ ಬಿಟ್ಕೊಂಡು ತೋಟಕ್ಕೆ ಬುಡ ಮಾಡ್ತಿದಾರಪ್ಪ. ನೀವಿಬ್ರು ಹೋಗಿ ಒಂದು ಅರ್ಧ ಗಂಟೆ ದನ ಮೀಸ್ಕೊಂಡು ಹಟ್ಟಿ ಗೆಪ್ಕೊಂಡು ಬನ್ನಿ ಮಗ. ದಿನ ನೀನೆ ಹೋಗ್ತಿದ್ಯಲ್ಲ ಅಜ್ಜಿ, ಈ ನನಗೆ ಹೋಮ್ವರ್ಕ್ ಇದೆ, ರಾತ್ರಿ ಲೈಟ್ ಹೋದ್ರೆ ನಾನು ಯಾವಾಗ ಮಾಡೋದಜ್ಜಿ? ನನಗೆ ಪುರ್ಸತ್ತಿಲ್ಲ ಮಗ, ನೀ ನನ್ನ ಮುದ್ದಿನ ಮೊಮ್ಮಗಳಲ್ಲ, ಒಂಚೂರು ಹೋಯ್ ಬಾ ಮಗಳೇ. ಅಕ್ಕ ಹೋಪ ಅಕ್ಕ, ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲ ಇರ್ತಾರಕ್ಕ, ಆಡಕ್ಕೆ ಒಳ್ಳೇದಾಗುತ್ತೆ, ನಡಿ ಅಕ್ಕ, ಹೋಮ್ವರ್ಕ್ ಮಾಡಕ್ಕೆ ನಾನು ನಿನಗೆ ಹೆಲ್ಪ್ ಮಾಡ್ತೀನಕ್ಕ. ಹ್ಞೂ ಆಡೋದೊಂದೇ ಗಿರ ಇವನಿಗೆ. ಸರಿ ಹೋಗ್ತೀವಜ್ಜಿ. ಇಲ್ಲೇ ಮೇಲಿ ಬಿಡ ರಮೇಶ, ಅಲ್ಕೊಂಡು ಸಿರಿ ಮತ್ತು ಮಾಣಿ ಬಂದ್ರು ನೋಡು. ಮಾಣಿ ನೀ ದಿನ ದನ ಮೀಸಕ್ಕೆ ಬಾರ, ನಾವು ದಿನ ಇರ್ತು, ಇವತ್ತು ಯಕ್ಷಗಾನ ಆಟ ಆಡುವ, ಒಳ್ಳೆ ಗಮ್ಮತ್ತಾಗತ್ತೆ ಗೊತ್ತಾ. ನಾನು ಹಾಡ್ತೆ, ನೀನು ಸುರೇಶ ಚಂಡಮುಂಡ್ರು, ಇನ್ನು ಸಿರಿ ಶ್ರೀವೇಶ ಅಕ್ಕಿನೇ ಸಿರಿ. ಇಲ್ಲ ಪರಮೇಶ, ನಾ ಕುಣಿತಿಲ್ಲಪ್ಪ, ಎಲ್ಲ ಕಾಂತ್ರ ನನಗೆ ನಾಚಿಕೆ ಆಗತ್ತೆ. ರಮೇಶಣ್ಣ ನೀ ಬರ್ತೀಯ ನಣ್ಣ ಯಕ್ಷಗಾನ ಆಡೋಕೆ? ಇಲ್ಲ ರಮೇಶ, ನೀವೆಲ್ಲ ಆಡಿ, ನಾ ಕೂತ್ಕೊಂಡು ನೋಡ್ತೆ. ಅಂದ ಹಂಗೆ ಇವರಿಬ್ರು ಯಾರ ಮಕ್ಕಳು ರಮೇಶ? ನಾನಿನ್ನು ಕಾಣಲೇ ಇಲ್ಲ. ಅಣ್ಣ ಇದು ಸುಬ್ಬಕ್ಕನ ಮಗಳ ಮಕ್ಕಳ ಅಣ್ಣ, ಇವಳು ಸಿರಿ ನನ್ನ ಕ್ಲಾಸ್ಮೇಟ್ ಅಣ್ಣ, ಇವ ಮಾಣಿ, ಬೈಲಿಗೆ ದನ ಬಿಟ್ಕೊಂಡು ಬರ್ತಿರ್ತಾರೆ. ನಿನಗೆ ಗೊತ್ತೇ ಇಲ್ಲ ಅಣ್ಣ? ಇಲ್ಲಪ್ಪ ನನಗೆ ಗೊತ್ತೇ ಇಲ್ಲ, ನಾನು ಹೆಚ್ಚಿರೋದಿಲ್ಲ ಅಲ್ಲ ಇಲ್ಲ, ಅದಕ್ಕೆ ಇವರನ್ನೆಲ್ಲ ನೋಡಲೇ ಇಲ್ಲ. ಸಿರಿ ಇವ ನನ್ನ ಅಣ್ಣ ಮಂಜ, ಇವ ದೂರ ಹಾಸ್ಟೆಲಲ್ಲಿ ಕಾಲೇಜಿಗೆ ಹೋಗ್ತಾ, ರಜೆ ಇದ್ರೆ ಮಾತ್ರ ಮನೆಗೆ ಬರ್ತಾ ಅಷ್ಟೇ. ನೀ ಬಾರೆ ಸಿರಿ, ಯಕ್ಷಗಾನ ಆಡುವ? ಇಲ್ಲಪ್ಪ ನಾ ಬರಲ್ಲ, ನೀವೇ ಆಡಿ. ನೀವೆಲ್ಲ ಆಡಿ, ನಾನು ಸಿರಿ ಇಲ್ಲೇ ಕೂತು ನೋಡ್ತು, ಎಲ್ಲ ಆಡಿದ್ರೆ ನೋಡೋದು ಯಾರು ಹೇಳು, ನೀವು ಆಡಿ ನಾವು ಕಾಂತು. ಸಿರಿ ನೀನು 7ನೇ ಕ್ಲಾಸಾ? ಹ್ಞೂ ನಾನು 12ನೇ ಕ್ಲಾಸ್. ಇಲ್ಲ ಅಪ್ಪಯ್ಯನಿಗೆ ಓದ್ಸೋ ಕಷ್ಟ ಅಂತ ನಾನು ಧರ್ಮಸ್ಥಳದಲ್ಲಿ ಕಾಲೇಜಿಗೆ ಹೋಗ್ತಿದ್ದೀನಿ. ನಿನ್ನ ಅಪ್ಪಯ್ಯ ಒಳ್ಳೆ ಕೆಲಸದಲ್ಲಿ ಇದ್ದಾರಲ್ಲ, ನಿನಗೇನು ಹೇಳು, ಏನು ಬೇಕಾದರೂ ಕಲಿಸತ್ರು. ನನಗೆ ಚೆನ್ನಾಗಿ ಓದಿ ಅಕ್ಕನ ಮದಿ ಮಾಡಬೇಕು, ಅಪ್ಪಯ್ಯನಿಗೆ ಬೇರೆ ಹುಷಾರಿರೋದೇ ಇಲ್ಲ, ಇಲ್ಲಿ ಮನೇಲೆಲ್ಲ ಅಮ್ಮ ನೋಡ್ಕೊತಾಳೆ, ಪಾಪ ಅವಳಿಗೆ ಬರೀ ಕಷ್ಟ, ಅದಕ್ಕೆ ನಾನು ಹಾಸ್ಟೆಲಲ್ಲಿ ಓದೋದು. ಈ ವರ್ಷದ ಮೇಲೆ ಕಾಲೇಜು ಪಾರ್ಟ್ ಟೈಮ್ ಅಂಗಡಿಯಲ್ಲಿ ಕೆಲಸ ಎರಡೂ ಮಾಡ್ತೆ, ಅಮ್ಮಂಗೆ ಸ್ವಲ್ಪ ಆಧಾರ ಆಗುತ್ತಲ್ಲ. ನಿಮ್ಮ ಕಪ್ಪಯ್ಯ ದುಡ್ಡು ಕಳಿಸ್ತಾರಲ್ಲ, ಮನೇಲಿ ಏನೂ ತೊಂದರೆ ಇಲ್ಲ ಅಲ್ವಾ? ಸಿರಿ ನೀ ತುಂಬ ಚಂದ ಇದೆಯಾ, ನೀನು ತುಂಬ ಚಂದ ಇದೆಯಾ ಮಂಜ. ನಿನಗೇನು ಇಷ್ಟ ತಿನ್ನೋಕೆ ಸಿರಿ? ಏ ಹಪ್ಪಳ ಹಲಸಿನ ಹಣ್ಣು ತಿಂತೀಯಾ? ಹ್ಞೂ ಹಪ್ಪಳ ನಮ್ಮನೇಲೂ ಇದೆ, ಅಜ್ಜಿ ತುಂಬ ಮಾಡಿ ಹೊಯ್ ತುಂಬಿಸಿಟ್ಟಿದ್ದಾಳೆ, ಆದರೆ ಹೊಲಸಿನ ಹಣ್ಣು ಸ್ವಲ್ಪ ಕಮ್ಮಿ. ನಾ ತಗೋಬರ್ತೀನಿ ಸಿರಿ ನಿಂಗೆ, ನಾಳೆನೂ ಬಾ, ಹಪ್ಪಳ ಹಲಸಿನ ಹಣ್ಣು ಎಲ್ಲ ತಗೋಬರ್ತೀನಿ, ನಾಳೆ ಇಲ್ಲೇ ಕಾಯ್ತಿರ್ತೀನಿ, ನೀ ಬರದೇ ಇರಬೇಡ. 15 ದಿನ ರಜೆ ಇದೆ ನನಗೆ, ಆಮೇಲೆ ಹಾಸ್ಟೆಲಿಗೆ ಹೋಗಬೇಕು, ಬರ್ತೀಯಲ್ಲ ಸಿರಿ? ಹ್ಞೂ ಬರ್ತೀನಿ. ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ಸುಮ್ಮ 9 ಗದ್ದೆಗೆ ಹೋಗುವ, ಬೇಗ ಒಂದು ಕಳೆ ತೆಗೆದು ಮುಗಿದ್ರೆ ಗದ್ದೆ ಕಡೆ ಕೆಲಸ ಇರೋದಿಲ್ಲ, ಮನೆ ಹತ್ರ ಏನಾದರೂ ಮಾಡ್ತಿರ್ಬೋದು, ಗದ್ದೆ ಮನೆ ಎರಡೂ ಮಾಡೋಕ್ಕಾಗೋದಿಲ್ಲ ಮರೈತಿ. ಓಹೋ ಪಾರ್ವತಿನೂ ಇಲ್ಲೇ ಇದೆಯಾ? ಏನು ಕೆಲಸದ ಮೇಲೆ ಬಂದೆ ಪಾರ್ವತಿ? ಹ್ಞೂ ಸುಬ್ಬಕ್ಕ ಗದ್ದೆ ಕಳೆ ತೆಗಿಲಿಕ್ಕೆ ಒಂದಿನ ಸುಮ್ಮನ ಕರಿಯೋಕೆ ಬಂದೆ. ಹೌದೇನೆ, ನಾನು ಸುಮ್ಮನ ನಟ್ಟಿ ಕರಿಯೋಕೆ ಬಂದೆ ನೋಡು. ನಾನು ಮೊದಲೇ ಬಂದೆ ಸುಬ್ಬಕ್ಕ, ಇವತ್ತು ನನ್ನ ಗದ್ದೆಗೆ ಬರ್ತಾಳೆ ಇವಳು, ನಂದು ಮುಗಿದ ಮೇಲೆ ನೀವು ಬೇಕಾದ್ರೆ ಕರ್ಕೊಂಡು ಹೋಗಿ ಸುಬ್ಬಕ್ಕ. ಸಸಿ ಹಾಲು ಕಟ್ಟೋಕೆ ಶುರು ಆದರೆ ಕಾಲು ಹಾಕಿದ್ರೆ ಭತ್ತ ಎಲ್ಲ ಚಟ್ಟಾಗತ್ತೆ ಸುಬ್ಬಕ್ಕ, ನಂದೊಂದು ಆಗಲಿ. ನಾನು ಮೊದಲೇ ಬಂದೆ ಸುಬ್ಬಕ್ಕ, ಇವತ್ತು ನನ್ನ ಗದ್ದೆಗೆ ಬರ್ತಾಳೆ ಇವಳು, ನಂದು ಮುಗಿದ ಮೇಲೆ ನೀವು ಬೇಕಾದ್ರೂ ಕರ್ಕೊಂಡು ಹೋಗಿ ಸುಬ್ಬಕ್ಕ. ಸಸಿ ಹಾಲು ಕಟ್ಟೋಕೆ ಶುರು ಆದರೆ ಕಾಲು ಹಾಕಿದ್ರೆ ಭತ್ತ ಎಲ್ಲ ಚಟ್ಟಾಗತ್ತೆ ಸುಬ್ಬಕ್ಕ, ನಂದೊಂದು ಆಗಿಬಿಡ್ಲಿ, ಆಮೇಲೆ ನೀವು ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗಿ. ಕಳೆ ತೆಗಿಯುಕಲ್ವೇನೆ ಪಾರ್ವತಿ, 2 ದಿನ ಲೇಟ್ ಆದರೂ ಏನಾಗಲ್ವೇ, ಗದ್ದೆ ಹಡು ಹಾಕಿತ್ತಲ್ಲ ಅಂತ ಇವರೆಲ್ಲಿಂದ ಸ್ವಲ್ಪ ಹಾಗೆ ಕಿತ್ಕೊಂಡು ಬಂದಿದ್ದಾರೆ ಮರೈತಿ, ಹಾಗೆ ಇಟ್ಟರೆ ನಾಳೆ ಒಣಗಿ ಬಿಡತ್ತಲ್ಲ, ಅದಕ್ಕೆ ಇವತ್ತೇ ನಟ್ಟು ಬಿಡುವ. ನೀವೆಲ್ಲ ಬನ್ನಿ, ಒಂದು ಒಪ್ಪತ್ತಿಗೆ ಆಗಿಬಿಡತ್ತೆ, ನಾಳೆ ನಾವೆಲ್ಲ ಸೇರಿ ನಿಮ್ಮ ಗದ್ದೆ ಕಳೆ ಕಿತ್ತರಾಯ್ತು. ಆಚೆ ಈಚೆ ಮನೆ ಅಂದಮೇಲೆ ಒಬ್ರಿಗೊಬ್ರು ಆಗಬೇಕಲ್ವೇನೆ ಪಾರ್ವತಿ, ಯಾರಿಗೆ ಮೊದಲು ಅಗತ್ಯ ಇತ್ತು ಅವರತ್ತು ಮೊದಲು ಮುಗಿಸ್ಬಿಡುವ. ಸರಿ ಸುಬ್ಬಕ್ಕ, ಇವತ್ತು ನಿಮ್ಮದೇ ನಟ್ಟಿ ಆಗಿಬಿಡಲಿ. ಹಾಂ ನಾಳೆ ನನ್ನ ಗದ್ದೆಗೆ ಬರೋದಿಲ್ಲ, ಆ ಕೆಲಸ ಇದೆ ಈ ಕೆಲಸ ಇದೆ ಅನ್ಬಾರ್ದು. ಇಲ್ಲ ಮರೈತಿ, ಎಲ್ಲ ಕೆಲಸ ಬಿಟ್ಟು ನಾಳೆ ನಿನ್ನ ಗದ್ದೆಗೆ ಬರೋದು ಸರಿಯಾ?
ಅಲ್ಲ ಸುಬ್ಬಕ್ಕ, ಎಲ್ರು ಗದ್ದೆ ನೋಟಿ 2 ತಿಂಗಳಾಗ್ತಾ ಬಂತಲ್ಲ, ನೀವೇನ್ ಸುಬ್ಬಕ್ಕ ಇಷ್ಟು ಲೇಟ್ ಮಾಡ್ತಿದ್ದೀರಿ? ಇನ್ನು ನಟ್ರೆ ಎಂತ ಆಗುತ್ತೆ ಸುಬ್ಬಕ್ಕ? ನಾನು ಬೇಗನೆ ಹಾಕಿದ್ದೆ ಸುಮ್ಮ, ಈ ಸರಿ ನಡುಗ್ ಜನ ಸಿಗೋದಿಲ್ಲ ಅಂತ ಬಿತ್ತನೆ ಮಾಡಿದೆ. ಬೀಜ ಬೆದಿ ಬರ್ಸಿ ಹಾಕೋಕು ಮಳೆ ಶುರುವಾಯ್ತು ನೋಡು. ಇದು ನೆರೆ ಹೋಗೋ ಗೆದ್ದೆ ಅಲ್ವಾ, ಎಲ್ಲ ನೀರು ನುಗ್ಗಿ ತೊಳ್ಕೊಂಡು ಹೋಗಿ ಬಿಡ್ತು. ನಡುಕ್ ಬೀಜನೇ ಇಲ್ಲದೆ ಎಂತ ಮಾಡೋದು? ಹೆಚ್ಚಿನವರೆಲ್ಲ ಈ ಬಾರಿ ನಟ್ಟಿ ಮಾಡಲೇ ಇಲ್ಲ, ಸಸಿ ಕೇಳಿ ನೋಡುವ ಅಂದರು ಎಲ್ಲೂ ಸಿಗಲಿಲ್ಲ. ಮತ್ತೆಂತ ನೋಡೋದಂತ ಸುಮ್ಮನೆ ಬಿಟ್ಟೆ. ಈಗ ಅದು ಎಲ್ಲಿಂದೋ ಸಸಿ ಸಿಕ್ತಂತ ತಂದ್ರು. ಆದಷ್ಟಾಗಲಿ ಬೆಳೆದಷ್ಟು ಬೆಳೀಲಿ, ನಟ್ಟೆ ಬಿಡುವ ಅಂದ್ಕೊಂಡೆ. ಭತ್ತ ಆಗದಿದ್ರು ದನಗಳಿಗೆ ಹುಲ್ಲಾಗತ್ತಲ್ಲ ಸುಮಾ, ಗದ್ದೆ ಕಾಲು ಬಿಡೋಕೆ ಮನಸ್ಸಾಗೋದಿಲ್ಲ ನೋಡು, ಬೆಳೆದಷ್ಟು ಬೆಳೀಲಿ. ಪಾರ್ವತಿ ಸರಿ ಮಾಡಿ ಮಣ್ಣಿಗೆ ಹುಗ್ದು ನಡೆ, ಮತ್ತೆ ನೀರು ಬಂದು ನುಗ್ಗಿದ್ರೆ ಎಲ್ಲ ಕಿತ್ತು ತೇಲುತ್ತೆ. ಸರಿಯಾಗಿ ಬಿಡೋಣ, ಮಣ್ಣಿಗೆ ಹುಗ್ದು ನಡೆ. ನೀವೇ ಬಂದು ನೋಡಿ ಸುಬ್ಬಕ್ಕ, ನಾವು ಒತ್ತಿ ನಟ್ಟಿಗೆ ಸಾಕಾಗದಿದ್ರೆ ನೀವು ಸ್ವಲ್ಪ ಒತ್ತಿ ಹೋಗಿ. ಬೇಜಾರು ಮಾಡ್ಕೊಳ್ಬಿಡಿ ಮರೈತಿ, ಮಾತಿಗಂದೆ ಅಷ್ಟೇ, ನಿನಗೆ ಬರದೇ ಇರೋ ಕೆಲಸ ಇತ್ತಾ ಹೇಳು.